ರೋಟರಿ ಕ್ಲಬ್ ವತಿಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲಿರುವ ವಿದ್ಯಾರ್ಥಿಗಳಿಗೆ ಮಾಸ್ಕ್ ವಿತರಿಸಿದರು. ಜುಲೈ 19 ಮತ್ತು 22ರಂದು ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪರೀಕ್ಷೆಗೆ ಹಾಜರಾಗಲಿರುವ ವಿದ್ಯಾರ್ಥಿಗಳಿಗೆ ಅತನಿಯ ರೋಟರಿ ಕ್ಲಬ್ ಸಂಸ್ಥೆಯ ವತಿಯಿಂದ ಮಾಸ್ಕ್ ವಿತರಿಸುವ ಕಾರ್ಯಕ್ರಮ ನಡೆಯಿತು. ಅತನಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ವತಿಯಿಂದ 7,000 ಮಾಸ್ಕ್ಗಳನ್ನು ಶಿಕ್ಷಣ ಇಲಾಖೆಗೆ ಹಸ್ತಾಂತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಅತನಿ ರೋಟರಿ ಕ್ಲಬ್ ಸಂಸ್ಥೆಯ ಸಂಸ್ಥಾಪಕರಾದ ಗಜಾನನ ಮಂಗಸುಳಿ ಮಾತನಾಡಿ, ನಮ್ಮ ರೋಟರಿ ಸಂಸ್ಥೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬಡವರು, ನಿರ್ಗತಿಕರು ಸೇರಿದಂತೆ ಹಲವರಿಗೆ ಸಹಾಯ ಹಸ್ತ ಚಾಚುತ್ತಾ ಬಂದಿದ್ದು, ಬಹುಮುಖ್ಯವಾಗಿ ಅತನಿಯಲ್ಲಿ ರೋಟರಿ ಸಂಸ್ಥೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಎಂದರು. ಕಾರಣ ಇಷ್ಟೇ, ನಮ್ಮ ರೋಟರಿ ಸಂಸ್ಥೆ ಇಡೀ ವಿಶ್ವದಲ್ಲಿ ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಎಲ್ಲ ರೀತಿಯ ಸಹಾಯವನ್ನ ಒಂದು ಬಡವರಿಗೆ ಯಾರಿಗೆ ಸಹಾಯ ಅವಶ್ಯಕತೆ ಇದೆಯೋ ಆ ಒಂದು ಸಹಾಯವನ್ನ ನಮ್ಮ ರೋಟರಿ ಸಂಸ್ಥೆ ಮಾಡ್ತಾ ಬಂದಿದೆ. ಬಹುಮುಖ್ಯವಾಗಿ ಅತನಿಯಲ್ಲಿ ಹೇಳಬೇಕಾದ್ರೆ, ಕಳೆದ 22 ವರ್ಷಗಳಿಂದ ಇಲ್ಲಿ ರೋಟರಿ ಸಂಸ್ಥೆ ಬಹಳಷ್ಟು ಜನೋಪಯೋಗಿ ಕೆಲಸಗಳನ್ನು ಮಾಡ್ತಾ ಇದೆ. ಶಿಕ್ಷಣ ಇಲಾಖೆಯಿಂದ ಅಷ್ಟೇ ನಾವು ತೆಗೆದುಕೊಂಡು ಹೇಳೋದಾದ್ರೆ, ತುಂಬಾ ಕಾರ್ಯಗಳನ್ನು ರೋಟರಿ ಮಾಡಿದೆ. ಆದರೆ ಶಿಕ್ಷಣ ಇಲಾಖೆ ಸಂಬಂಧದ ಮಾತ್ರ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಶಾಲೆಗಳಿಗೆ ನಾವು ಡೆಸ್ಕ್ ಅನ್ನು ಕೊಟ್ಟಿದ್ದೀವಿ, ಶಾಲೆಗಳಿಗೆ ನಾವು ಪ್ರೊಜೆಕ್ಟರ್ಗಳನ್ನು ಕೊಟ್ಟಿದ್ದೀವಿ, ಶಾಲೆಗಳಿಗೆ ನಾವು ಶೌಚಾಲಯಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ, ಶಾಲೆಗಳಿಗೆ ನಾವು ಕಂಪ್ಯೂಟರ್ಗಳನ್ನು ಕೊಟ್ಟಿದ್ದೇವೆ, ಶಾಲೆಗಳಿಗೆ ನಾವು ಬೋರ್ಡ್ಗಳನ್ನು ಕೊಟ್ಟಿದ್ದೇವೆ. ಗೌರ್ಮೆಂಟ್ ಶಾಲೆಗಳಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ, ನಾವು ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಕ್ಕಂಥವ್ರು ಉಳ್ಳವರಾಗಿರ್ತಾರೆ. ಯಾರು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ತಂದ ಅಡ್ಮಿಷನ್ ಮಾಡಿಸ್ತಾರೋ ಅವ್ರ ಪರಿಸ್ಥಿತಿ ನಾಜುಕ್ ಇರ್ತದೆ ಅನ್ನುವಂಥ ಅಂಶವನ್ನು ನಾವು ಗಮನದಲ್ಲಿ ಇಟ್ಕೊಂಡು ಪ್ರತಿ ವರ್ಷ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದ 800 ಕಿಟ್ಗಳನ್ನು ನಾವು ಸ್ಕಾ ಕಿಟ್ ಅಂತ ಹೇಳ್ತೀವಿ. ಒಬ್ಬ ವಿದ್ಯಾರ್ಥಿ ಏನೇನು ಬೇಕೋ ಆ ವಿದ್ಯಾರ್ಥಿಗೆ ಬೇಕಾದಂಥ ಸಲಕರಣೆಗಳು ಸುಮಾರು ಒಂದು 5,000 ರೂಪಾಯಿದು ಒಂದು ಕಿಟ್ ಇರ್ತಾ ಇದೆ. ಅಂಥದ್ದು 800 ಕಿಟ್ಗಳನ್ನು ನಾವು ಪ್ರತಿ ವರ್ಷ ಕೊಡ್ತಾ ಬಂದಿದ್ದೇವೆ. ಇದೇ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷರಾದ ಡಾಕ್ಟರ್ ಅಮೃತ್ ಕುಲಕರ್ಣಿ, ಖ್ಯಾತಿ ಚಿಕ್ಕ ಮಕ್ಕಳ ತಜ್ಞ ವೈದ್ಯರಾದ ಪಿಪಿ ಮೇರ್ಜ್ಕರ್, ರೋಟರಿ ಸಂಸ್ಥೆಯ ಸದಸ್ಯರಾದ ಅರುಣ್ ಯಲಗುಂದ್ರಿ, ಪ್ರಭಾಕರ್ ಸತಿ, ಸಚಿನ್ ದೇಸಾಯಿ, ಬಾಳಪ್ಪ ಬುಕಿಟ್ಗಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಶಾಂತ್ ಹಿರೇಮನಿ, ಎಸ್ 9 ಟಿವಿ, ಅಥಣಿ.